ಕುಶಾಲನಗರ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಶ್ರೀ ರಾಮನಗರದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಪುಸ್ತಕ ಜೋಳಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗಂಗಾವತಿ ತಾಲೂಕಿನ ಶ್ರೀ ರಾಮನಗರದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪುಸ್ತಕ ಜೋಳಿಗೆ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ದೊರಕಿದ್ದು ಜೋಳಿಗೆಗೆ 150 ಪುಸ್ತಕಗಳು ಸಂಗ್ರಹವಾಗಿದೆ. ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಡಿ ಮೋಹನ್ ಮಾತನಾಡಿ, ಗ್ರಾಮದಲ್ಲಿ ಪುಸ್ತಕ ಜೋಳಿಗೆ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಿಂದ ಉತ್ತಮ ಸ್ಪಂದನೆ ದೊರಕಿದ್ದು 150ಕ್ಕಿಂತ ಹೆಚ್ಚು ಪುಸ್ತಕಗಳು ಸಂಗ್ರಹವಾಗಿದೆ. ಸಂಗ್ರಹವಾದ ಎಲ್ಲ ಪುಸ್ತಕಗಳನ್ನು ಗ್ರಾಮದ ಗ್ರಂಥಾಲಯದಲ್ಲಿ ಇಡಲಾಗುವುದು. ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸೂಚಿಸಿದರು. ಪಿಡಿಒ ವತ್ಸಲ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಶಿಕ್ಷಕರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಇದ್ದರು. ನಮಸ್ಕಾರ. ಜಿಲ್ಲಾ ಪಂಚಾಯಿತಿ ಕೊಪ್ಪಳ, ತಾಲೂಕು ಪಂಚಾಯಿತಿ ಗಂಗಾವತಿ ಮತ್ತು ಶ್ರೀರಾಮನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಓದುವ ಬೆಳಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ 6ರಿಂದ 18 ವರ್ಷದ ಮಕ್ಕಳು ಗ್ರಂಥಾಲಯಕ್ಕೆ ಬರಬೇಕು, ಅವರೆಲ್ಲ ಗ್ರಂಥಾಲಯದಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕು, ಅವರಿಗೆ ಉಚಿತವಾಗಿ ನೋಂದಣಿಯ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬರು ಮನೆ ಮನೆಗೆ ಹೋಗ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಬಾಲಕರಾಗಿರ್ಬೋದು, ಪ್ರತಿಯೊಬ್ಬರು 6ರಿಂದ 18 ವರ್ಷದಲ್ಲಿ ವ್ಯಾಪ್ತಿಗಿರ್ತಕ್ಕಂಥ ಎಲ್ಲ ಬಾಲಕರು ಬಂದು ಗ್ರಂಥಾಲಯದಲ್ಲಿ ನೋಂದಣಿ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಅಂದರೆ ಪುಸ್ತಕ ಜೋಳಿಗೆ ಕಾರ್ಯಕ್ರಮ. ಇದು ಭಾಳ ಮುಖ್ಯವಾದ ಕಾರ್ಯಕ್ರಮ. ಇದು ಇದರ ಉದ್ದೇಶ ಏನಂದರೆ ಭಾಳಷ್ಟು ಜನ ತಮ್ಮ ಮನೆಗಳಲ್ಲಿ ಬುಕ್ಗಳು ಪುಸ್ತಕಗಳನ್ನು ಖರೀದಿ ಮಾಡಿ ಇಟ್ಟಿರ್ತಾರೆ, ಓದಿರ್ತಾರೆ. ಆ ಪುಸ್ತಕಗಳನ್ನು ಓದಿದ ಮೇಲೆ ಹಾಗೆ ಮನೆಯಲ್ಲಿ ಇಟ್ಟಿರ್ತಾರೆ. ಒಂದು ಸಲ ಓದಿದ ಮೇಲೆ ಅವರಿಗೆ ಇನ್ನೊಂದು ಸಲ ಓದೋಕ್ಕೆ ಅವಶ್ಯಕತೆ ಇರಲ್ಲ ಅವರಿಗೆ. ಅಂಥ ಪುಸ್ತಕಗಳನ್ನು ನಾವು ಜೋಳಿಗೆ ಮುಖಾಂತರ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು, ಪ್ರತಿಯೊಂದು ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರು, ಟೀಚರ್ಸ್ಗಳು, ಪ್ರತಿಯೊಂದು ಒಂದು ತಂಡ ಮಾಡ್ಕೊಂಬಿಟ್ಟು ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಸಹ ಈ ದಿನ ಹೋಗಿದ್ದೀವಿ. ನಾವು ಪುಸ್ತಕಗಳು ಅವರ ಮನೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ನಮ್ಮ ದೇಣಿಯಾಗಿ ಗ್ರಂಥಾಲಯಕ್ಕೆ ನೀಡಲಿಕ್ಕೆ ನಾವು ಜೋಳಿಗೆ ಹಿಡ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋದಾಗ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ರವಿ ಮಣ್ಣೂರ್, ಕಂಪ್ಲಿ, ಬಳ್ಳಾರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಿಆರ್ಒ ಮತ್ತು ಎಪಿಆರ್ಒಗಳಿಗೆ ಗ್ರಾಮ ಪಂಚಾಯಿತಿ ಚುನಾವಣಾ ತರಬೇತಿ.